Hello friends, welcome to Kavya's cooking blog. Ivattu manenallene molded chocolate recipe hege madodu anta nodkolana. So chocolate recipe ge nan illi ready made dark compound chocolate tagondidini molded company do. Idu tumba kammi rate saha. ಮತ್ತೆ ಈ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ನಿಮಗೆ ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ, ಎಲ್ಲ ಕಡೆ ಎಲ್ಲ ಗ್ರೋಸರೀಸ್ ಶಾಪ್ನಲ್ಲೂ ಸಿಗುತ್ತೆ. ಇವಾಗ ಏನು ಅನ್ಅವೈಲೇಬಲ್ ತುಂಬ ಎಲ್ಲೂ ಸಿಗಲ್ಲ ಈ ಥರದ್ದು ಅಂತ ಏನೂ ಇಲ್ಲ. ಆ್ಯಂಡ್ ಕಮ್ಮಿ ರೇಟ್ ಸಹ ಇದು, ನನಗಂತೂ ಇದು ತುಂಬ ಕಮ್ಮಿ ರೇಟಿಗೆ ಸಿಕ್ಕಿದೆ. ಆ್ಯಂಡ್ ನಿಮಗೆ ಮಾರ್ಕೆಟಲ್ಲಿ ಸಿಗೋ ಡಾರ್ಕ್ ಚಾಕ್ಲೇಟ್ಸ್ ಎಷ್ಟು ರೇಟ್ ಇದೆ ಅಂತ ಗೊತ್ತು. ಸೊ ಇದನ್ನು ತಂದು ಮನೆಯಲ್ಲಿ ಮಾಡಿಕೊಂಡ್ರೆ ನಿಮಗೆ ತುಂಬ ಒದಗುತ್ತೆ, ಜಾಸ್ತಿ ಚಾಕ್ಲೇಟ್ಸ್ ಬರುತ್ತೆ. ಆ್ಯಂಡ್ ಮಕ್ಕಳಿಗೆ ಆರಾಮಾಗಿ, ಡಾರ್ಕ್ ಚಾಕ್ಲೇಟಲ್ಲಿ ಸ್ವೀಟ್ನೆಸ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಆರಾಮಾಗಿ ಒಂದು ವಾರಕ್ಕೆ ಒಂದೊಂದಾದರೂ ಕೊಡ್ಬೋದು. ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಡಾರ್ಕ್ ಕಾಂಪೌಂಡ್ ಜೊತೆಗೆ ಮಿಲ್ಕ್ ಕಾಂಪೌಂಡ್ ಸಹ ಮಿಕ್ಸ್ ಮಾಡ್ಕೋಬೋದು. ನನಗೆ ಇಲ್ಲಿ ಮಿಲ್ಕ್ ಕಾಂಪೌಂಡ್ ಸಿಗಲಿಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ವೈಟ್ ಚಾಕ್ಲೇಟ್ ಚಿಪ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವೀಟ್ ತುಂಬ ಜಾಸ್ತಿ ಇರುತ್ತೆ. ಈ ವೈಟ್ ಚಾಕೋ ಚಿಪ್ಸಲ್ಲಿ ತುಂಬ ವೈಟ್ ಚಾಕ್ಲೇಟ್ನಲ್ಲಿ ತುಂಬ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು 1/8 ಕಪ್ನಷ್ಟು ಮಾತ್ರ ಇಷ್ಟು ಡಾರ್ಕ್ ಕಾಂಪೌಂಡ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಪ್ಲೇನ್ ಚಾಕ್ಲೇಟ್ ಮಾಡ್ತಾ ಇಲ್ಲ, ನಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಚಾಪ್ಡ್ ಆಲ್ಮಂಡ್ಸ್ ಇದೆ, ಮತ್ತು ಚಾಪ್ಡ್ ಕ್ಯಾಶ್ಯೂಸ್, ಮತ್ತು 1 ಟೇಬಲ್ಸ್ಪೂನಷ್ಟು ಚಾಪ್ಡ್ ರೇಸಿನ್ಸ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ, ಅಂದರೆ ಒಣದ್ರಾಕ್ಷಿ. ಮತ್ತು 1 ಟೇಬಲ್ಸ್ಪೂನಷ್ಟು ಮಿಕ್ಸ್ಡ್ ಕಲರ್ ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ. ಮತ್ತು ಇದು ಸಿಲಿಕಾನ್ ಚಾಕ್ಲೇಟ್ ಮೌಲ್ಡ್ಸು, ಬೇರೆ ಬೇರೆ ವೆರೈಟೀಸ್ ಸಹ ಸಿಗುತ್ತೆ. ಯಾವ ಶೇಪಲ್ಲಿ ನಿಮಗಿಷ್ಟ, ಸ್ಟಾರ್ ಶೇಪ್, ಹಾರ್ಟ್ ಶೇಪ್, ಯಾವ ಶೇಪ್ದಲ್ಲಿ ನಿಮಗಿಷ್ಟ ಅದು ತೊಗೋಬೋದು. ಸೊ ಮೊದಲಿಗೆ ಈ ಡ್ರೈ ಫ್ರೂಟ್ಸ್ ಏನು ಇಟ್ಕೊಂಡಿದ್ದೀನಿ ನಾನು, 1 ಟೇಬಲ್ಸ್ಪೂನಷ್ಟು ಆಲ್ಮಂಡ್ಸ್, ಮತ್ತು 1 ಟೀಸ್ಪೂನಷ್ಟು ಕ್ಯಾಶ್ಯೂಸ್ ಏನಿದೆ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ದಟ್ ಅದು ಎನ್ಹ್ಯಾನ್ಸ್ ಮಾಡುತ್ತೆ ಚಾಕ್ಲೇಟಲ್ಲಿ ಟೇಸ್ಟ್ನ. ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ನೋಡಿ, ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು, ಜಾಸ್ತಿ ದಪ್ಪಕ್ಕೆ ಕಟ್ ಮಾಡ್ಕೋಬೇಡಿ. 1-2 ಮಿನಿಟ್ಸ್ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ. ನಟ್ಸ್ ಇಷ್ಟ ಇಲ್ಲ ಅಂದವರು ಸಿಂಪಲ್ ಪ್ಲೇನ್ ಚಾಕ್ಲೇಟ್ ಸಹ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಮಾಡ್ಕೋಬೋದು. ಆ್ಯಂಡ್ ನಾನು ಹೇಳ್ದಂಗೆ ನಿಮಗೆ ಮಾರ್ಕೆಟಲ್ಲಿ ಡಾರ್ಕ್ ಚಾಕ್ಲೇಟ್ ಅಂದರೆ ಬೋರ್ನ್ವಿಲಾ ಏನು ಸಿಗುತ್ತೆ ಅದು 80-90 ರುಪೀಸ್ ಮೇಲೇ ಇದೆ. ಇದು ಒಂದು ಮಾಡೆ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ತೊಗೊಂಡ್ರೆ ಅಂಥದ್ದನ್ನು ನೀವು 1-4-5 ಮಾಡ್ಕೋಬೋದು ಸ್ಲ್ಯಾಬ್ ಥರ. ಸೊ ಇದು ಇಷ್ಟ ಆಗಿದೆ ಸಾಕು. ಸ್ವಲ್ಪ ನನಗೆ ಇಲ್ಲಿ ಘಮ ಸ್ಟಾರ್ಟ್ ಆಗಿದೆ ಡ್ರೈ ಫ್ರೂಟ್ಸ್ದು, ಇಷ್ಟಾದರೆ ಸಾಕು. ಬರೀ ಆಲ್ಮಂಡ್ಸ್ ಮತ್ತು ಕ್ಯಾಶ್ಯೂಸ್ನ ಮಾತ್ರ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ರೈಸಿನ್ಸ್ ಏನು ಬೇಡ. ನೋಡಿ ಇದು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡು ಈ ಥರ ಇರುತ್ತೆ, 4 ಇರುತ್ತೆ, 1 ಆಲ್ರೆಡಿ ನಾನು ಖಾಲಿ ಮಾಡಿದ್ದೀನಿ. ಇದರಲ್ಲಿ ನಾನು ಇಷ್ಟನ್ನು ಯೂಸ್ ಮಾಡ್ತಾ ಇಲ್ಲ, ಬರೀ 1 ಸ್ಲ್ಯಾಬ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ 1 ಸ್ಲ್ಯಾಬಿಂದ ನಿಮಗೆ ಈ ಥರದ್ದು ಸಿಲಿಕಾನ್ ಮೌಲ್ಡ್ಸಲ್ಲಿ 2 ಸಲ ಮಾಡ್ಬೋದು, ಅಂದರೆ 16 ಚಾಕ್ಲೇಟ್ಸ್ ಮಾಡ್ಬೋದು. ಇದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ ಚಾಕ್ಲೇಟ್ಸ್ದು ನೀವು ನೋಡ್ಬೋದು. ಸೊ ಹಾಗಾಗಿ ಬರೀ 8-8 ಮಾಡೋಕ್ಕಾಗತ್ತೆ. ಸೊ ನಾನಿಲ್ಲಿ 1 ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ 1 ಸ್ಲ್ಯಾಬ್ನ ನಾನು ತೊಗೊಂಡಿದ್ದೀನಿ, ಮಿಕ್ಕಿದ್ದನ್ನು ವಾಪಸ್ ಹಾಕಿಬಿಟ್ಟು ನೋಡಿ, ವಾಪಸ್ ಈ ಥರ ಮಿಕ್ಕಿದ್ದನ್ನು ವಾಪಸ್ ಹಾಕಿಬಿಟ್ಟು ನೀವು ಫ್ರಿಜ್ನಲ್ಲಾದರೂ ಸ್ಟೋರ್ ಮಾಡ್ಬೋದು, ಇಲ್ಲ ಈಚೆ ಕಡೆ ಹಾಗೇನಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು, ಏನು ಹಾಳಾಗಲ್ಲ. ನೋಡಿ ಈ ಥರ ಕ್ಲಿಪ್ಸ್ ಸಿಗುತ್ತಲ್ಲ ಮಾರ್ಕೆಟ್ನಲ್ಲಿ, ಈ ಥರ ಹಾಕಿಬಿಟ್ಟು ನೋಡಿ, ಈ ಥರ ಕ್ಲಿಪ್ಸ್ ಹಾಕ್ಬಿಟ್ಟು ಈ ಥರ ಇಟ್ಬಿಟ್ರೆ ಆಯಿತು, ಏನು ಅದರಲ್ಲಿ ಏರ್ ಏನು ಹೋಗಲ್ಲ. ಸೊ ಚಾಕ್ಲೇಟ್ ಜಾಸ್ತಿ ದಿವಸ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಚಾಕ್ಲೇಟ್ ಯೂಸ್ ಮಾಡೋಕ್ಕೂ ಮುಂಚೆ ಅದರದ್ದು ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಏಕೆಂದರೆ ಚಾಕ್ಲೇಟ್ ಎಕ್ಸ್ಪೈರಿ ಆಗಿಬಿಟ್ರೆ ತುಂಬ ಕಹಿ ಆಗುತ್ತೆ ಆ್ಯಂಡ್ ಕರಗಲ್ಲ, ಚಾಕ್ಲೇಟು ಎಕ್ಸ್ಪೈರ್ ಆಗಿಬಿಟ್ಟಿದ್ರೆ ಕರಗಲ್ಲ. ಸೊ ಫ್ರೆಶ್ ಚಾಕ್ಲೇಟ್ ಆಗಿದ್ದರೆ ಬೇಗ ಕರಗುತ್ತೆ. ಇವಾಗ ಈ ಥರ ದಪ್ಪ ದಪ್ಪ ಸ್ಲೈಸಸ್ನೇ ಹಾಕಿದ್ರೆ ಚಾಕ್ಲೇಟು ಕರಗಲ್ಲ ಬೇಗ. ಸೊ ಹಾಗಾಗಿ ಈ ಥರ ಸಣ್ಣ ಸಣ್ಣ ಪೀಸಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ, ಈ ಥರ ಎಲ್ಲನೂ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಚಾಕ್ಲೇಟ್ಸ್ನೂ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಒಂದು ಸಣ್ಣ ಸಾಸ್ ಪ್ಯಾನಲ್ಲಿ
ಒಂದು ಅರ್ಧದಿಂದ ಮುಕ್ಕಾಲರಷ್ಟು ನೀರು ಇಟ್ಕೊಂಡಿದ್ದೀನಿ. ಡಬಲ್ ಬಾಯ್ಲರ್ ಮೆಥಡ್ನಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ಅದ್ರ ಮೇಲೆ ಈ ಥರ ಒಗ್ಗರಣೆದಿರುತ್ತಲ್ಲ ಅದನ್ನಾದರೂ ಇಟ್ಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ಈ ಥರದ್ದು ಸ್ಟೀಲ್ ಬೌಲ್ ಇದ್ರೆ ಅದನ್ನಾದರೂ ಇಟ್ಕೋಬೋದು. ಇದು ಒಗ್ಗರಣೆದಾದರೆ ಸ್ವಲ್ಪ ಹಿಡಿ ಸಿಗುತ್ತೆ ಹಿಡ್ಕೊಳ್ಳಿಕ್ಕೆ ಅಂತ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀರು ಸ್ವಲ್ಪ ಕಾಯಬೇಕು. ಚಾಕ್ಲೇಟ್ನ ತುಂಬ ಹೈ ಟೆಂಪರೇಚರ್ನಲ್ಲಿ ಹೀಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೆಲ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇವಾಗ ನೋಡಿ ಸ್ವಲ್ಪ ಬಬಲ್ಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾನು ಮೀಡಿಯಂ ಫ್ಲೇಮ್ ಮಾಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಮಾಡಿ ಈ ಥರ ಒಗ್ಗರಣೆದು ಡಬ್ಬಿ ಇಟ್ಟು ನಾನು ಮೊದಲಿಗೆ ವೈಟ್ ಚಾಕ್ಲೇಟ್ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲಿಗೆ ಹೇಳ್ದಂಗೆ ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಸ್ವೀಟ್ನೆಸ್ಸಲ್ಲಿ ಕಮ್ಮಿ ಇರೋದ್ರಿಂದ ಅದಕ್ಕೆ ನಾನಿಲ್ಲಿ ವೈಟ್ ಚಾಕ್ಲೇಟ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನೊಂದು 5 ಮಿನಿಟ್ಸ್ ಹೀಗೆ ಕೈಯಾಡ್ತಾ ಇರಬೇಕು. ಆ್ಯಂಡ್ ನೀರು ಅಷ್ಟೇ, ತುಂಬ ಬಿಸಿಯಾಗಿರಬಾರ್ದು. ನೋಡಿ ಹಾಕತ್ತಿದ್ದಂಗೆ ವೈಟ್ ಚಾಕ್ಲೇಟ್ ಸ್ವಲ್ಪ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಅಂಟ್ಕೋತಾ ಇದೆ. ಇದೊಂದು ಕೈಯಾಡ್ತಾ ಇರಬೇಕು ಹೀಗೇ ಒಂದು 5 ಮಿನಿಟ್ಸು. ಆ್ಯಂಡ್ ಯಾವುದೇ ಕಾರಣಕ್ಕೂ ಚಾಕ್ಲೇಟ್ ಮಾಡ್ತಾ ಇರಬೇಕಾದ್ರೆ ಕೆಳಗಡೆ ನೀರು ಚಾಕ್ಲೇಟ್ ಒಳಗೆ ಬೀಳದೇ ಇರೋ ಹಾಗೆ ನೋಡ್ಕೋಬೇಕು ನೀವು, ಇಲ್ಲಾಂದರೆ ಚಾಕ್ಲೇಟ್ ಹಾಳಾಗುತ್ತೆ, ಜಾಸ್ತಿ ದಿವಸ ಇಡ್ಲಿಕ್ಕಾಗಲ್ಲ. ಆ್ಯಂಡ್ ಚಾಕ್ಲೇಟ್ ಕರೆಕ್ಟಾಗಿ ಮೋಲ್ಡ್ ಕೂಡ ಆಗಲ್ಲ, ನೀವು ಚಾಕ್ಲೇಟ್ ಮೌಲ್ಡ್ಸಿಗೆ ಹಾಕಿದಾಗ ಅದು ಹೊಂದ್ಕೊಳ್ಳಲ್ಲ. ನೋಡಿ ಈಗಾಗಲೇ ಕರ್ಗಕ್ಕೆ ಸ್ಟಾರ್ಟ್ ಆಗಿದೆ, ನೋಡಿ ಎಲ್ಲ ಹೇಗೆ ಮೆಲ್ಟ್ ಆಗ್ತಾ ಇದೆ. ನನಗೆ ಚಾಕ್ಲೇಟ್ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಸಿಕ್ಕಲಿಲ್ಲ, ಸೊ ಹಾಗಾಗಿ ನಾನು ಚಾಕ್ಲೇಟ್ ಚಿಪ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಚಿಪ್ಸ್ ಇಲ್ಲ ಅಂದೋರು ವೈಟ್ ಚಾಕ್ಲೇಟ್ ಕಾಂಪೌಂಡ್ನೇ ಯೂಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ವೈಟ್ ಚಾಕ್ಲೇಟ್ ಏನಿದೆ ಅದು ಮೆಲ್ಟ್ ಆಗಿದೆ. ಸೊ ನಾನು ಈ ಸ್ಟೇಜ್ನಲ್ಲಿ ಈ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ಏನು ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತಾ ಇದ್ದೀನಿ, ಫುಲ್ ಒಂದು ಸ್ಲ್ಯಾಬ್ ಫುಲ್ನ ಆ ಥರ ಸಣ್ಣ ಕಟ್ ಮಾಡ್ಕೊಂಡು ಹಾಕಬೇಕು. ಡಾರ್ಕ್ ಚಾಕ್ಲೇಟ್ ಬೇಗನೆ ಮೆಲ್ಟ್ ಆಗುತ್ತೆ, ಸೊ ಹಾಗಾಗಿ ಹುಷಾರಾಗಿ ಮಾಡಬೇಕು. ವಿತಿನ್ 2-3 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಡಾರ್ಕ್ ಚಾಕ್ಲೇಟು. ನೋಡಿ ಇದಾಗಲೇ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲೂ ಗಂಟಿಲ್ದಂಗೆ ಮಾಡ್ಕೋಬೇಕು. ಕೆಳಗಡೆ ನೀರು ಕುದೀತಾ ಇದೆ, ಬಟ್ ಕುದಿಯೋ ನೀರು ಈ ಚಾಕ್ಲೇಟ್ ಮಿಕ್ಸ್ಚರ್ ಒಳಗಡೆ ಒಂದು ಸ್ವಲ್ಪನೂ ಬರಬಾರ್ದು, ಆ ಥರ ನೀವು ನೋಡ್ಕೋಬೇಕು. ವೈಟ್ ಚಾಕ್ಲೇಟ್ ಮಿಕ್ಸ್ಚರ್ ಮತ್ತು ಡಾರ್ಕ್ ಚಾಕ್ಲೇಟ್ ಏನಿದೆ ಎಲ್ಲನೂ ಕಂಪ್ಲೀಟಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮಧ್ಯ ಮಧ್ಯ ಲಂಪ್ಸ್ ಥರ ಇದೆ, ಬಟ್ ಅದೆಲ್ಲ 1 ಮಿನಿಟ್ ಹೀಗೆ ಕೈಯಾಡ್ತಾ ಇದ್ರೆ ಎಲ್ಲನೂ ಕ್ಲಿಯರ್ ಆಗುತ್ತೆ. ಚಾಕ್ಲೇಟ್ ಯಾವಾಗಲೂ ಲೋ ಟೆಂಪರೇಚರ್ನಲ್ಲೇ ಹೀಟ್ ಮಾಡಬೇಕು, ಹೈ ಟೆಂಪರೇಚರಲ್ಲಿ ಹೀಟ್ ಮಾಡಿದ್ರೆ ಚಾಕ್ಲೇಟ್ ಕಹಿ ಆಗುತ್ತೆ. ಇವಾಗ ಇದು ಆಲ್ಮೋಸ್ಟ್ ಮೆಲ್ಟ್ ಆಗಿದೆ, ಇವಾಗ ಸ್ಟೌ ಆಫ್ ಮಾಡ್ಕೋತಾ ಇದ್ದೀನಿ. ಅದೇ ಬಿಸಿನಲ್ಲೇ ಚಾಕ್ಲೇಟ್ ಇನ್ನೂ ಚೆನ್ನಾಗಿ ಮೆಲ್ಟ್ ಆಗಬೇಕು. ಸೊ ಇದನ್ನ ಈಗ ಸ್ಟೌವಿಂದ ತೆಗೆದು ಒಂದು ಸ್ಲ್ಯಾಬ್ ಮೇಲೆ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆ ಅಲ್ವಾ, ಇವಾಗ ಚಾಕ್ಲೇಟ್ ಮಿಕ್ಸ್ಚರಲ್ಲಿ ಎಲ್ಲೂ ಒಂದು ಚೂರು ಲಂಪ್ಸ್ ಇಲ್ಲ, ಸೊ ಈವನ್ ಆಗಿ ಮೆಲ್ಟ್ ಆಗಿದೆ. ಇವಾಗ ಈ ರೋಸ್ಟೆಡ್ ನಟ್ಸ್ ಏನಿದೆ, ಆಲ್ಮಂಡ್ಸ್ ಮತ್ತು ಕ್ಯಾಶ್ಯೂಸ್, ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಟೂಟಿ ಫ್ರೂಟಿ ಮತ್ತು ಚಾಪ್ಡ್ ರೇಸಿನ್ಸ್ ಏನಿದೆ ಅದನ್ನು ಹಾಕೋತಾ ಇದ್ದೀನಿ. ನಟ್ಸ್ ಇಷ್ಟಪಡದೆ ಇರೋರು ಸಿಂಪಲ್ ಪ್ಲೇನ್ ಚಾಕ್ಲೇಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೈಟ್ ಚಾಕ್ಲೇಟ್ ಮತ್ತು ಡಾರ್ಕ್ ಚಾಕ್ಲೇಟ್ ಎರಡೂ ಕರೆಕ್ಟಾಗಿ ಮಿಕ್ಸ್ ಆಗಿದೆ, ಹೊಂದ್ಕೊಂಡಿದೆ. ಸೊ ಇವಾಗ ಈ ಮಿಕ್ಸ್ಚರ್ನ ಈ ಮೌಲ್ಡ್ಸಿಗೆ ಹಾಕ್ತಾ ಹೋಗೋಣ. ಫಸ್ಟು ಅರ್ಧ ಅರ್ಧ ಫಿಲ್ ಮಾಡ್ಕೊಳ್ಳಿ, ಫುಲ್ ಫಿಲ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಚಾಕ್ಲೇಟ್ ಅದು ಥಿಕ್ನೆಸ್ ತುಂಬ ಜಾಸ್ತಿ ಇರೋದ್ರಿಂದ ಒದಗಲ್ಲ ಜಾಸ್ತಿ, ನೀವು ಜಾಸ್ತಿ ಫುಲ್ ಫಿಲ್ ಮಾಡೋಕ್ಕೆ ಹೋದರೆ.
ಮನೆಯಲ್ಲೇ ಈ ಥರ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನ ತಂದು ಮೆಲ್ಟ್ ಮಾಡಿ ಮಾಡಿದ್ರೆ ಜಾಸ್ತಿ ಚಾಕ್ಲೇಟ್ ಒದಗುತ್ತೆ. ಆ್ಯಂಡ್ ಮನೆಯಲ್ಲೇ ನೀಟಾಗಿ ಮಾಡಿರೋದು ಒಂದು ತೃಪ್ತಿ ಸಿಗುತ್ತೆ, ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ತಿನ್ನಲಿಕ್ಕೆ. ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ಹೃದಯಕ್ಕೆ ತುಂಬಾ ಒಳ್ಳೆಯದು, ಅದರಲ್ಲಿ ಸ್ವೀಟ್ನೆಸ್ ಅಷ್ಟು ಜಾಸ್ತಿ ಇರಲ್ಲ. ಈ ಥರ ಚಾಕ್ಲೇಟ್ ಮೌಲ್ಡ್ಸ್ ಇಲ್ಲ ಅಂದರೆ ಐಸ್ ಕ್ಯೂಬ್ ಟ್ರೇಸಲ್ಲೂ ಫಿಲ್ ಮಾಡ್ಕೋಬೋದು. ಈ ಥರ ಸೈಡ್ಸಲ್ಲಿ ಏನಾದರೂ ಎಕ್ಸ್ಟ್ರಾ ಇದ್ದರೆ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಮೊದಲೇ ಹೇಳಿದ್ದೆ ಇದು ಫಿಲ್ ಮಾಡಿ ಮತ್ತೆ ಇನ್ನೂ ಒಂದು ಸಲಕ್ಕಾಗುತ್ತೆ ಅಂತ. ಸೊ ನನಗೆ ಇನ್ನೂ ಒಂದು ಸಲಕ್ಕಾಗೋಷ್ಟು ಚಾಕ್ಲೇಟ್ ಇಲ್ಲಿ ಮಿಕ್ಕಿದೆ. ಇದನ್ನೇನು ಸೈಡಲ್ಲಿ ಇಡೋದೇನು ಬೇಡ, ಹೀಗೆ ನೀರೊಳಗೇ ಹೀಗೆ ಇಟ್ಟಿದ್ರೆ ಚಾಕ್ಲೇಟ್ ಹಾಗೆ ಮೆಲ್ಟಾಗೇ ಇರುತ್ತೆ. ಇವಾಗ ಇದನ್ನೊಂದು ಈವನ್ ಆಗಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ, ಸೊ ದಟ್ ಮೇಲ್ಗಡೆ ಈವನ್ ಟೆಕ್ಸ್ಚರ್ ಬರುತ್ತೆ ಚಾಕ್ಲೇಟ್ದು. ಕಾಣಿಸ್ತಾ ಇದೆ ಅಲ್ವಾ ನೋಡಿ, ಈ ಥರ ಟ್ಯಾಪ್ ಮಾಡ್ಕೋಬೇಕು. ನೋಡಿ ಈವನ್ ಆಗಿದೆ ಚಾಕ್ಲೇಟ್ಸು. ಇದೇನು ಕಾಣಿಸ್ತಾ ಇದೆ, ಅದು ಡ್ರೈ ಫ್ರೂಟ್ಸು. ಇವಾಗ ಇದನ್ನು ಫ್ರೀಸರಲ್ಲಿ 5 ಮಿನಿಟ್ಸ್ ಇಟ್ಟರೆ ಸಾಕು, 5 ಮಿನಿಟ್ಸ್ಗೆ ಚಾಕ್ಲೇಟ್ ಸೆಟ್ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಈಗ ನಾನು 5 ಮಿನಿಟ್ಸಿಂದ ಫ್ರೀಸರಲ್ಲಿ ಇಟ್ಟಿದ್ದೆ. ಬಿಲೀವ್ ಮೀ, 5 ಮಿನಿಟ್ಸಲ್ಲಿ ಚಾಕ್ಲೇಟ್ ರೆಡಿ ಆಗಿದೆ. ಆ್ಯಂಡ್ ನೋಡಿ ಇಲ್ಲಿ ಈಸಿಯಾಗಿ ಬರ್ತಾ ಇದೆ, ಸಿಲಿಕಾನ್ ಮೌಲ್ಡ್ಸ್ ಆಗಿರೋದ್ರಿಂದ ಈಸಿಯಾಗಿ ಬರ್ತಾ ಇದೆ. ನೋಡಿ ಎಷ್ಟು ಸ್ಮೂತ್ ಟೆಕ್ಸ್ಚರ್ ಇದೆ. ಸೊ ಎಲ್ಲ ಚಾಕ್ಲೇಟ್ಸ್ನು ತಗೊಳ್ಳಿ ಅದೇ ಥರ. ಸಿಲಿಕಾನ್ ಮೌಲ್ಡ್ಸಲ್ಲಿ ಚಾಕ್ಲೇಟ್ ಸ್ಮೂತಾಗಿ ಬರುತ್ತೆ, ಈವನ್ ಟೆಕ್ಸ್ಚರ್ ಬರುತ್ತೆ ಚಾಕ್ಲೇಟ್ಸ್ದು. ನೋಡಿ ಸೊ ಮನೆಯಲ್ಲೇ ಚಾಕ್ಲೇಟ್ಸ್ ರೆಡಿಯಾಗಿದೆ. ಸೊ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಮಿಕ್ಸ್ಚರ್ ಏನು ಮಿಕ್ಕಿತ್ತು ಅದನ್ನು ನಾನು ಈಗ ಇನ್ನೊಂದು ಸಲ ಅದೇ ರೀತಿ ಮೌಲ್ಡ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ 5 ಮಿನಿಟ್ಸ್ ಫ್ರೀಸರಲ್ಲಿ ಇಡಿ ಸಾಕು. ಸೊ ಫ್ರೆಂಡ್ಸ್, ಸೆಕೆಂಡ್ ಸೆಟ್ ಆಫ್ ಚಾಕ್ಲೇಟ್ ಕೂಡ ರೆಡಿಯಾಗಿದೆ, ಅದು ಸಹ 5 ನಿಮಿಷದಲ್ಲಿ. ಇದನ್ನು ಅಷ್ಟೇ ಡಿಮೋಲ್ಡ್ ಮಾಡ್ಕೊಳ್ಳಿ ಎಲ್ಲನೂ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಮನೆಯಲ್ಲೇ ಈಸಿಯಾಗಿ ಹೇಗೆ ಚಾಕ್ಲೇಟ್ಸ್ ಮಾಡೋದು ಅಂತ. ನೋಡಿ ಎಷ್ಟು ಸ್ಮೂತ್ ಟೆಕ್ಸ್ಚರ್ ಬಂದಿದೆ, ತುಂಬ ಚೆನ್ನಾಗಾಗಿದೆ. ಕಾಣಿಸ್ತಾ ಇರ್ಬೋದು ನೋಡಿ, ಇದನ್ನು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ 1 ರಿಂದ 1.5 ತಿಂಗಳು ಈಚೆ ಕಡೆ ಹಾಗೆ ಆರಾಮಾಗಿ ಇಡ್ಬೋದು. ಇಲ್ಲ ಜಾಸ್ತಿ ತಿಂಗಳು ತನಕ ಇಡ್ತೀನಪ್ಪ ನಾನು, ಜಾಸ್ತಿ ಚಾಕ್ಲೇಟ್ ತಿನ್ನಲ್ಲ, ಅಪರೂಪ ಚಾಕ್ಲೇಟ್ ತಿನ್ನೋದು ಅನ್ನೋರಾದರೆ ಫ್ರಿಜ್ನಲ್ಲಿಡಿ, 1-3 to 4 months ಆರಾಮಾಗಿರುತ್ತೆ. ಬಟ್ ಐ ಹೋಪ್ ಯಾರು ಅಷ್ಟೊಂದು ತಿಂಗಳುಗಳ ಕಾಲ ಚಾಕ್ಲೇಟ್ಸ್ನ ಉಳಿಸಲ್ಲ. ಮ್ಯಾಕ್ಸಿಮಮ್ ಅಂದರೆ 1 ವಾರದ ತನಕ ಉಳಿಯುತ್ತೆ ಅಷ್ಟೇ ಇದು. ಸೊ ಫ್ರೆಂಡ್ಸ್, ಇವತ್ತು ನಾನು ಮಾಡಿದ ಹೋಮ್ ಮೇಡ್ ಮೋಲ್ಡೆಡ್ ಚಾಕ್ಲೇಟ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಫೈನಲಾಗಿ ಗೊತ್ತಲ್ವ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.